ಮುಹೂರ್ತ ನಿಮಗೆ ಮೊದಲು ಅಭಿನಂದನೆಗಳು. ಯಾಕೆ ಅಂದ್ರೆ ಇಂಥ ಸಮಯದಲ್ಲಿ ನೀವು ಆಶೀರ್ವಾದ ಮಾಡಬೇಕು ಅಂತ ಬಂದಿಂದ ಬಂದಿದ್ರಲ್ಲ, ನಿಮಗೆಲ್ಲ ನನ್ನ ತುಂಬ ಹೃದಯದ ಅಭಿನಂದನೆ. ಈ ಸಿನಿಮಾ ರಾಜತಂತ್ರ, ನಮ್ಮ ಸ್ವಾಮಿಯವರು ನನ್ನ ಕಳೆದ ಸಿನಿಮಾದಲ್ಲಿ ಅಮ್ಮನ ಮನೆಯಲ್ಲಿ ಡಿ ಓ ಪಿ ಆಗಿ ಕೆಲಸ ಮಾಡಿದ್ರು. ಈ ಸಿನಿಮಾ ಅವ್ರು ಡೈರೆಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು. ಕಾರಣ ಇಷ್ಟೇ ಇದೆ, ಒಬ್ಬ ಯೋಧ ದೇಶ ಕಾಪಾಡ್ಸುತ್ತೆ ಸರ್ವಿಸಲ್ಲಿ, ಆತ ಸರ್ವಿಸ್ ರಿಟೈರ್ ಆದಮೇಲೆ ದೇಶ ಒಳಗಡೆ ಬಂದಮೇಲೆ ಏನು ಮಾಡ್ತಾರೆ ಅನ್ನೋದೇ ಕತೆ. ಈ ಸನ್ನಿವೇಶಗಳನ್ನ ಅವ್ರು ಚೆನ್ನಾಗಿ ಪೋಣಿಸಿದ್ದಾರೆ ಪ್ರಹ್ಲಾದ್ ಅವರು ಮತ್ತು ಡೈರೆಕ್ಟ್ರು. ಅದು ನಂಗೆ ತುಂಬ ಇಷ್ಟ ಆಯಿತು. ತುಂಬ ಮಾಹಿತಿಗಳು ನಾವು ಇದ್ರ ಬಗ್ಗೆ ಕೊಡೋಕ್ಕಾಗಲ್ಲ, ಯಾಕಂದರೆ ಕತೆ ಇರೋದೇ ಸ್ವಲ್ಪ ನರೇಷನ್ ಮೇಲಿದೆ. ಅದರಿಂದ ಒಬ್ಬ ಯೋಧನ ಬಗ್ಗೆ ಸಿನಿಮಾ, ಒಂದು ಫಾರ್ಮರು ಒಬ್ಬ ಯೋಧನ ಬಗ್ಗೆ, ಒಂದು ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಸಿನಿಮಾದ ಒಂದು ಎಳೆಯದು. ಇದನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ. ನನಗೆ ನನ್ನ ಪಾತ್ರ ತುಂಬ ಹೊಸದಾಗಿದೆ, ಇನ್ನು ಅವ್ರು ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಾನು ನೋಡಿ ಗೇಟಪ್ ಒಂದು ಹಾಕಿದ್ದಾರೆ, ನಾನು ತುಂಬ ಇಷ್ಟಪಟ್ಟು ಈ ಸಿನಿಮಾ ಒಪ್ಕೊಂಡಿದ್ದೀನಿ. ಬಟ್ ನಾನು ಏನೇ ಮಾತಾಡಿದ್ರು ನಾನು ಇನ್ನ ಮೇಲೆ ಸಿನಿಮಾದನ್ನು ತೋರಿಸ್ಬೇಕಲ್ಲ, ಅದಕ್ಕೆ ನೀವು ಹರಿಸ್ಬೇಕು, ಹಾರೈಸ್ಬೇಕು. ರಾಘಣ, ಈಗ ದೊಡ್ಡವ್ರು ಮಾತಾಡೋರು ಹೇಳಿದ್ರು ಒಂದು ಗೃಹಮಂತ್ರಿ ಪಾತ್ರ ಇರುತ್ತೆ ಅಂದ್ರೆ ಅದೆಲ್ಲವೂ ನೋಡಿದ್ರೆ ಸದ್ಯಕ್ಕೆ ಏನಾದ್ರು ಇದು ಒಂದು ಪೊಲಿಟಿಕಲ್ ಎಲಿಮೆಂಟ್ಸ್ ಏನಾದ್ರು ಈ ಸಿನಿಮಾದಲ್ಲಿ ಇರುತ್ತಾ ಅನ್ನೋ ತರದ್ದು, ಮತ್ತೆ ನಿಮ್ಮ ಮುಖಾಂತರ ಅದು ಹೇಗೆ ಪೊಲಿಟಿಕ್ಸ್ ಹೇಳಿದ್ರೆ ಅಪ್ಪಾಜಿ, ಮೇನ್ ಬಂದ್ಬಿಟ್ಟು ಒಬ್ಬ ಯೋಧನ ಬಗ್ಗೆನೆ. ಒಬ್ಬ ಯೋಧ ತನ್ನ ತಾಯಿನ ಕಾಪಾಡ್ತಾ ಇರ್ತಾನೆ, ಹೊರಗೆ ನಿಂತ್ಕೊಂಡು ಐಸಲ್ಲಿ -50 -60 ಕಾಪಾಡ್ತಾ ಇರ್ತಾನೆ. ಅವನು ರಿಟೈರ್ ಆದ್ಮೇಲೆ ದೇಶದ ಒಳಗಡೆ ಬರ್ತಾನೆ ತನ್ನ ತಾಯಿ ನೋಡಕ್ಕೆ. ಅಲ್ಲಿ ಅಲ್ಲಿ ಪರಿಸ್ಥಿತಿಗಳು ನೋಡ್ಬಿಟ್ಟು ಅವ್ನು ಮುಂದಕತ್ತಾನೆ, ಅದ್ರ ಬಗ್ಗೆನೇ ಸಿನಿಮಾ ಇದೆ. ಮತ್ತೆ ಅವ್ನು ಇಲ್ಲಿ ಬಂದ್ಮೇಲೆ ಏನು ಮಾಡ್ತಾನೆ, ಅವ್ನು ಸರ್ವಿಸ್ ನಿಲ್ಲಿಸ್ಬಿಡ್ತಾನ ಇಲ್ಲ ಇಲ್ಲೂ ಅವ್ನು ಸರ್ವಿಸ್ ಏನಾದ್ರು ತೋರಿಸ್ತಾನ ಹಾಕ್ತಾನ ಅನ್ನೋದೇ ಕಥೆ. ಪರ್ಟಿಕ್ಯುಲರ್ ಆಗಿ ರಾಜತಂತ್ರ ಅಂತ ಟೈಟಲ್ ಕೇಳಿದ ತಕ್ಷಣ ಅದು ನಿಮ್ಮ ಕುಟುಂಬದ ಒಂದು ಹೆಸರು ಕೂಡ ಅದರಲ್ಲಿ ಕಂಡು ಬರ್ತಾ ಇರ್ತದೆ. ಸೊ ಆ ಥರದ ಏನಾದ್ರು ಅಂಶ ಅಭಿಮಾನಿಗಳಿಗೋಸ್ಕರ ಹೇಳೋದಾದ್ರೆ? ಇಲ್ಲಪ್ಪ, ಈ ರಾಜತಂತ್ರ ಅಂದ್ರೆ ಒಬ್ಬ ರಾಜ ಆಡೋಂದ್ರೆ ಒಬ್ಬ ರಾಜ ಅಂತ, ಆ ತಂತ್ರನ ಮಂತ್ರನ ಸಿನಿಮಾ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಅದು ರಾಜ ನಮ್ಮ ತಂದೆ ಹೆಸರಿಂದ. ಇದಕ್ಕೂ ಅದಕ್ಕೇನು ಕನೆಕ್ಷನ್ ಇಲ್ಲ. ಅವ್ರ ಮಗ ಆಕ್ಟ್ ಮಾಡ್ತಾನೆ ಈ ಸಿನಿಮಾದಲ್ಲಿ, ಅಷ್ಟೊಂದು ಬಿಟ್ಟರೆ ಬೇರೆ ಏನು ಕನೆಕ್ಷನ್. ನಿಮ್ಮ ದುಃಖ ನೋಡ್ತಾ ಇದ್ರೆ ಯಾವ್ದೋ ಸ್ಟೋರಿ ಹೋಗ್ಬಿಟ್ಟ? ಇಲ್ಲಪ್ಪ, ನಾನು ಮೊದಲನೇ ಸಲ ಈ ಪಾತ್ರನ ವಹಿಸ್ತಾ ಇದ್ದೀನಿ. ಸೊ ಬೇರೆ ಥರ ಕಾಣಬೇಕು. ಈಗ ರಾಘವನನ್ನು ನೀವು ಬೇರೆ ಥರ ನೋಡಿದ್ರ, ಒಬ್ಬ ರಿಟೈರ್ಡ್ ಮಿಲಿಟರಿ ಆಫೀಸರ್ ಹೇಗಿರ್ತಾನೆ, ಒಬ್ಬ ಸರ್ವಿಸ್ ಮ್ಯಾನ್ ಅನ್ನೋದು ಕತೆ. ಅವನು ಎಲ್ಲೇ ಬಂದರೂ ಒಂದು ಶಿಸ್ತಿರುತ್ತೆ, ಅವನದೇ ಒಂದು ಗಾಟಿ ಇರುತ್ತೆ, ಆ ದೇಶದ ಒಂದು ಭಕ್ತಿ. ಆಮೇಲೆ ಯಾವುದಕ್ಕೂ ಬಗ್ಗಲ್ಲ, ಅವರು ಸತ್ಯಕ್ಕೆ ಮಾತ್ರ ಬಗ್ತಾರೆ, ತಾಯ್ನಾಡಿಗೆ ಮಾತ್ರ ಬಗ್ತಾರೆ ಅನ್ನೋದೇ ಕತೆ. ಅದಕ್ಕೆ ಈ ಥರ ವಿಭಿನ್ನವಾಗಿ ಏನಾದ್ರು ಕೊಟ್ಟರೆ ಎಲ್ಲ ಶೈಲಿ ಚೇಂಜ್ ಆಗುತ್ತೆ ಅಂತ ಮಾಡಿಸಿದ್ದೆ. ಪ್ರಯತ್ನ ಅಷ್ಟೇ, ಇದು ಸರಿನೋ ಇಲ್ಲೋ ನಂಗೆ ಗೊತ್ತಿಲ್ಲ, ಇದೊಂದು ಪ್ರಯತ್ನ. ಮುಂದೆ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ಸಿನಿಮಾ ನಿಮ್ಮೇಲೆ ಅಂದ್ರೆ ನಿಮ್ಮ ಮೇಲೆ ಹೋಗ್ತಾ ಇರ್ತಕ್ಕಂಥ ಕತೆ ಆಗಿದೆ. ಎಷ್ಟು ದಿನಗಳ ಕಾಲ ನೀವು ಶೂಟಿಂಗಲ್ಲಿ ಭಾಗಿಯಾಗುವಂಥದ್ದು? ಈ ಸಿನಿಮಾ ಯಾವಾಗಲೂ ಸಿನಿಮಾ ರಿಲೀಸ್ ಆಗೋವರೆಗೂ ನಡೀತಾನೆ ಇರುತ್ತೆ ಅಪ್ಪಾಜಿ. ಕತೆ ಚೇಂಜ್ ಆಗ್ತಿರುತ್ತೆ, ಬದಲಾವಣೆಗಳಾಗ್ತಾ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನಂದೇ ಸಿನಿಮಾ ಆಗ್ತೀವಿ, ಈ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪಾತ್ರ ನಂದು ಒಂದು ಪಾತ್ರ, ಚೆನ್ನಾಗಿ ಎಣಿದಿದ್ದಾರೆ. ಇದು ಒಟ್ಟಾರೆ ಒಂದು ಟೋಟಲ್ ಸಿನಿಮಾ ಅಪ್ಪಾಜಿ, ನನ್ನ ಸಿನಿಮಾ ಅಂತ ಅಲ್ಲ, ಇದು ಒಂದು ಹೀರೋ ಸಿನಿಮಾ ಅಂತಲ್ಲ, ಒಬ್ಬ ಯೋಧನ ಬಗ್ಗೆ ಬರೆಯೋ ಸಿನಿಮಾ ಇದೆ. ಆ ಮಿಲಿಟರಿ ರಿಟೈರ್ಡ್ ಒಂದು ಕ್ಯಾಪ್ಟನ್ನು ನಾನು, ಅದು ನನ್ನ ಪಾತ್ರದ ಒಂದು ಜಿಸ್ಟ್ ಇದು. ಇದು ಎಣಿತಾ ಎಣಿತಾ ಹೋಗ್ತಾರೆ, ಅವ್ರು ದೇಶದ ಒಳಗಡೆ ಬಂದಾಗ ಏನು ಮಾಡ್ತಾರೆ ಅಂತ ಕತೆ. ನನಗೆ ಇಂಟ್ರೆಸ್ಟಿಂಗ್ ಆಗಿದೆ, ಬಟ್ ಹೇಗೆ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದು ಮುಂದೆ ನಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ನೀವೆಲ್ಲ ನಮ್ಗೆ ಹರಿಸಿ, ಚೆನ್ನಾಗಿ ಮಾಡ್ತೀವಿ ಅಂತ ಹರಿಸಿ, ನಿಮ್ಮ ಮುಂದೆ ಆದಷ್ಟು ಬೇಗ ತರ್ತೀವಿ.